ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಇವತ್ತು GPSTRಗೆ ಒಂದು ಪ್ರಮುಖವಾದಂಥ ಅಪ್ಲೈಡ್ ಕ್ವೆಶನ್ಗಳು ಬಿದ್ದಿದ್ದು. ಸೊ ಪ್ರತಿದಿನ ನಾವು ಅಪ್ಲೈಡ್ ಕ್ವೆಶನ್ಗಳ ಸರಣಿಯನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ನಾವು ಮಾಡ್ತಕ್ಕಂಥ ವೀಡಿಯೋಗಳು ಬೇಗ ನೋಟಿಫಿಕೇಶನ್ ನೀವು ಪಡಿತಾ ಇದ್ದಾರೆ ಅಂತ ಹೇಳ್ತಾ, ಆತ್ಮೀಯರೇ, GPSTRನಲ್ಲಿ ಎಂಥ ಅಪ್ಲೈಡ್ ಕ್ವೆಶನ್ಗಳು ಬರ್ತಾ ಇದೆ, ಅವುಗಳನ್ನ ಯಾವ ರೀತಿ ಸರಳವಾಗಿ ಬಿಡಿಸ್ಬೇಕು ಅನ್ನೋದನ್ನು ಪ್ರತಿದಿನ ಒಂದೊಂದಾಗಿ ಚರ್ಚೆ ಮಾಡ್ಕೋತ ಹೋಗೋಣ. ಸೊ ಇವತ್ತಿನ ಒಂದು ಇಂಪಾರ್ಟೆಂಟ್ ಅಪ್ಲೈಡ್ ಕ್ವೆಶನ್ ಯಾವುದಪ್ಪ ಅಂತಂದ್ರೆ, ಬನ್ನಿ ಸ್ನೇಹಿತರೆ, ಅಂಕಗಣಿತದ ಮೂಲ ಪ್ರಮೇಯನ ಬಳಸಿರಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಭಾವಿಕ ಸಂಖ್ಯೆ ಎನ್ಗೆ 18 ಘಾತ n, ಇದೊಂದು ಏನು ಸಂಖ್ಯೆದಲ್ಲ, ಇದು ಶೂನ್ಯದಿಂದ ಕೊನೆಗೊಳ್ಳುವುದಿಲ್ಲ ಅಂತಂದು ಏನು ಮಾಡಂದರು, ತೋರಿಸ್ರಿ ಅಂದರು. ಅಂದರೆ ಎಣ್ಣಲ್ಲಿ ಎಷ್ಟು ಬೇಕಾ ಟಂಕಿ ಹಾಕ್ರಿ, 1, 2, 3, 4, 5, 6, 7, 8, 9, 10, ಎಷ್ಟು ಬೇಕಾ ಹಾಕಿದ್ರು ಸಹಿತ ಅದ್ರ ಬೆಲೆ ಏನಾಗ ಹೇಳ್ರಿ, ಶೂನ್ಯದಿಂದ ಕೊನೆಗೊಳ್ಳುವುದಿಲ್ಲ ಅಂತಂದು ಹೇಳಿದರು. ಸೊ ಅದನ್ನು ಸಾಧಿಸಿ ತೋರಿಸಿ ಅಂತ ಹೇಳಿದರು. ಸೊ ಬನ್ನಿ ಸ್ನೇಹಿತರೆ, ಯಾವ ರೀತಿ ಬಿಡಿಸೋಣ, ಸಿಂಪಲ್ ಆದಂಥ ಆರಾಮಾಗಿ ಬಿಡಿಸ್ಬೋದು. 2 ಅಂಕದ ಪ್ರಶ್ನೆ ಒಂದು ಬಂದಿತ್ತು ಅನ್ನೋದನ್ನು ನೋಡ್ತಾ ಇದ್ದಾವೆ, ಈಗಾಗಲೇ GPSTRನಲ್ಲಿ ಬಂದಂಥ ಕ್ವಶನ್ ಇದೆ ಸ್ನೇಹಿತರೆ ಇದು. ಸೊ ಪಕ್ಕ ಏನಾಗ್ತಪ್ಪ ಅಂದರೆ ಇಂಥ ಅಪ್ಲೈಡ್ ಕ್ವಶನ್ಗಳು ಏನಾಗ್ತಾ ಹೇಳ್ರಿ, ಬಂದೇ ಬರ್ತಾ ಇದ್ದಾವೆ. ಸೊ GPSTRನಲ್ಲಿ ಬಂದಂಥ ಕ್ವಶನ್ ಇದೆ, ಸರಣಿ ಇದೆ ಇದು. ಸೊ ಬನ್ನಿ, ಸೊ ಹಾಗಾದರೆ ಶೂನ್ಯದಿಂದ ಕೊನೆಗೊಳ್ತದೆ ಅಂದ್ಕೊಂಡ್ಲೆ, ಶೂನ್ಯದಿಂದ ಕೊನೆಗೊಳ್ತಕ್ಕಂಥ ಒಂದು ಸಂಖ್ಯೆ ಬಗ್ಗೆ ನಾವು ಚೆಕ್ ಮಾಡೋಣ. ಸೊ ಉದಾಹರಣೆ 10 ಆಗಿರ್ಬೋದು ಕರೆಕ್ಟಾ, ಅಥವಾ 20 ಆಗಿರ್ಬೋದು ಕರೆಕ್ಟಾ ಸ್ನೇಹಿತರೆ, ಅಥವಾ 20 ಬದಲಿ ನಾವೇನು ಮಾಡೋದು, ಸಿಂಪಲ್ಲಾಗಿ ಹೇಳಬೇಕಂದ್ರೆ 100 ಆಗಿರ್ಬೋದು, 1000 ತಗೋರಿ ಕರೆಕ್ಟಾ. ಸೊ ಇಂಥ ಒಂದು ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಈ 10 ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ ಎಂತ ಹೇಳ್ರೆ, ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ 2 × ಎಷ್ಟು ಬರ್ತಾವೆ, 5 ಬರ್ತದೆ. ಉದಾಹರಣೆ 100, 100 ಯಾವ ರೀತಿ ಬಿಡಿಸಿಬಿರ್ತಾವೆ, ಈ ರೀತಿ. ಸೊ 2 5 50 ಕರೆಕ್ಟಾ, ಅಥವಾ 2 25 ನೆಕ್ಸ್ಟ್ 5 5 ನೆಕ್ಸ್ಟ್ 5 1. ಸೊ ಹಾಗಾದ್ರೆ ಹೆಂಗೆ ಬೀರ್ತಾವೆ, 2 ಘಾತ 2 5 ಘಾತ 2 ಕರೆಕ್ಟಾ ಸ್ನೇಹಿತರೆ. ಸಿಂಪಲ್ಲಾಗಿ ನಾವು ನೋಡ್ತಿದ್ದೇವೆ, ಅಥವಾ 1000 ತಗೋರಿ, 1000 ತೊಂದಾಗ ಏನಾಗ್ತದೆ ಹೇಳ್ರಿ, 2 ಎಷ್ಟು ಹೇಳ್ರಿ, 500, ನೆಕ್ಸ್ಟ್ 2 100, ನೆಕ್ಸ್ಟ್ 2 50, 2 25, ನೆಕ್ಸ್ಟ್ 5 5, 5 1. ಕರೆಕ್ಟಾ, ಹಂಗಾರೆ ಉತ್ತರ ಏನು ಬಂತು, 2 ಘಾತ 4 × 5 ಎಷ್ಟು ಬಂತು, 2 ಬಂತ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಕರೆಕ್ಟಾ ಸ್ನೇಹಿತರೆ, ನೋಡಿರಲಿಲ್ಲ ಆರಾಮಾಗಿ. ಈಗ ಉದಾಹರಣೆ ನಾವು 20 ತೆಗೆದುಕೊಂಡಿದ್ದು, 20 ಏನು ಹೇಳ್ರಿ, ಸೊ 20 ಈ ರೀತಿ ಅವಿಭಾಜ್ಯ ಅಪವರ್ತನಗಳಿಗೆ 2 ಎಷ್ಟು ಹೇಳ್ರಿ, 10 2 5, ನೆಕ್ಸ್ಟ್ 5 1, ನೆಕ್ಸ್ಟ್ 2 ಘಾತ 2 5 ಘಾತ 1. ಯಾವುದೇ ಒಂದು ಕೊನೆಗೊಳ್ತಕ್ಕಂಥ ಸಂಖ್ಯೆಗಳನ್ನ ತೆಗೆದುಕೊಳ್ಳ್ರಿ, 0 ಕೊನೆಗೊಳ್ತಕ್ಕಂಥ ಸಂಖ್ಯೆಗಳ ಒಂದು ವಿಶೇಷವಾದಂಥ ಅಂಶ ನಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಕಂಪಲ್ಸರಿ ಏನಾಗ್ತದಪ್ಪ ಆತರ, 2 ಮತ್ತು 5 ನೆನ್ಪಿಟ್ಕೋರಿ, ಯಾವುದು ಶೂನ್ಯದಿಂದ ಕೊನೆಗೊಳ್ತಾ ಇದೆಯಲ್ಲ, ಯಾವುದೇ ಸಂಖ್ಯೆ ತಗೋರಿ ನೀವು. ಉದಾಹರಣೆ ಮತ್ತೊಂದು ತಗೋರ್ಬೇಕಾದ್ರೆ 30 ತಗೋರಿ. ಸೊ 30 ಹೆಂಗೆ ಬೀರ್ತಾವ ನಾವು, ಸೊ 2 ಎಷ್ಟು 15, ಕರೆಕ್ಟಾ. ನೆಕ್ಸ್ಟ್ 3 ಎಷ್ಟು ಹೇಳ್ರಿ, 5, ನೆಕ್ಸ್ಟ 5 1. ಸೊ ಯಾವುದೇ ಒಂದು ಅಪವರ್ತನಗಳನ್ನು ತೆಗೆದುಕೊಳ್ಳಿಲ್ಲಿ. ಸೊ ಇಲ್ಲಿ ನಮಗೇನು ಸಿಗ್ತಾ ಇದೆಯಪ್ಪ ಅಂದರೆ, ಸೊ ಪ್ರಮುಖವಾಗಿ ಸಿಗ್ತಾ ಇರೋದೇನಪ್ಪ ಅಂದರೆ, ವಿಶೇಷವಾಗಿ 2 ಮತ್ತು 5 ಮಾತ್ರ ಏನಾಗ್ತದೆ ಹೇಳ್ರಿ, ಭಾಗವತದ ಅಂದರೆ ಅದರ ಅಪವರ್ತನಗಳು ಏನಾಗಿರ್ತಾವಪ್ಪ ಅಂದರೆ, 2 ಮತ್ತು 5 ಕಂಪಲ್ಸರಿ ಅಲ್ಲಿ ಏನಾಗಿರ್ತಾವಪ್ಪ ಅಂದರೆ ಇದ್ದೇ ಇರ್ತದವು, ಕಂಪಲ್ಸರಿ ಯಾವಿರ್ತಾವೆ ಹೇಳ್ರಿ, 2 ಮತ್ತು 5 ಇದ್ದೇ ಇರ್ತದವು. ಸೊ ಅದರ ನಂತರ 3 ಬರ್ಬೋದು, ಅಥವಾ ಮತ್ತು 7 ಬರ್ಬೋದು, ಯಾವುದೂ ಬರ್ಬೋದು, ಬಟ್ ಕಂಪಲ್ಸರಿ ಯಾವಿರ್ತಾವೆ ಹೇಳ್ರಿ, 2 ಮತ್ತು 5 ಇದ್ದೇ ಇರ್ತವೆ. ಅಂದರೆ ಏನು, ಶೂನ್ಯದಿಂದ ಯಾವ ಸಂಖ್ಯೆ ಕೊನೆಗೊಳ್ತಾ ಇದೆಯಲ್ಲ, ಆ ಸಂಖ್ಯೆಯ ಅಪವರ್ತನಗಳು ಯಾವಿರ್ತಾವೆ ಹೇಳ್ರಿ, 2 ಮತ್ತು 5 ಇದ್ದೇ ಇರ್ತದವು. ಸೊ ಇಲ್ಲಿ ನಾವು 3 ಎಷ್ಟು ಬರ್ತದೆ, 2 × 3 × 5, ಇದು 3 ಬರ್ಬೋದು. ಸೊ ಮುಂದಿನ ಅಂಕಿ 7 ಬರ್ಬೋದು, ಬಟ್ ಅಲ್ಲಿ ಕಂಪಲ್ಸರಿ ಕನಿಷ್ಠ ಯಾವಿರ್ತಾವೆ ಹೇಳ್ರಿ, 2 ಮತ್ತು 5. ಇದರ ಅರ್ಥ, ಯಾವ ಒಂದು ಸಂಖ್ಯೆ ಶೂನ್ಯದಿಂದ ಕೊನೆಗೊಳ್ತಾ ಇದೆಯಲ್ಲ, ಅದರ ಅಪವರ್ತನಗಳು ಏನಾಗಿರ್ತಾವೆ ಹೇಳ್ರಿ, 2 ಮತ್ತು 5 ಆಗಿರ್ತಾವೆ. ಆದರೆ ನಮಗೆ ಕೊಟ್ಟಂಥ ಸಂಖ್ಯೆ ಏನದಪ್ಪ ಅಂದರೆ 18 ಸ್ನೇಹಿತರೆ. ಹಾಗಾದ್ರೆ 18 ಬಿಡಿಸಿ ಬರೆದಾಗ ಏನಾಗ್ತದಪ್ಪ ಆತರ, 2 ಎಷ್ಟು ಹೇಳ್ರಿ, 2 9, ನೆಕ್ಸ್ಟ್ 3 3, 3 1. ಸೊ ಹಾಗಾಗಿ ಇದರ ಉತ್ತರ ಏನು ಬರ್ತೈತೆ ಹೇಳ್ರಿ, 2 × 3 / 2 ಇಷ್ಟು ಬರ್ತಾ ಇದೆ ಕರೆಕ್ಟಾ. ಹಾಗಾದ್ರೆ ಇಲ್ಲಿ ಯಾವುದಿಲ್ಲ ಹೇಳಿ ಸ್ನೇಹಿತರೆ, 5 ಅನ್ನೋದಿಲ್ಲ ಕರೆಕ್ಟಾ. ಸೊ ಇಲ್ಲಿ 5 ಇತ್ತಂದ್ರೆ ಅದೇನಾಗ್ತದೆ ಹೇಳ್ರಿ, ಶೂನ್ಯದಿಂದ ಕೊನೆಗೊಳ್ತಾಯಿತ್ತು, 2 ಮತ್ತು 5 2 ಇರಲೇಬೇಕು ಅಂದಾಗ ಅದೇನಾಗ್ತದೆ ಹೇಳ್ರಿ, ಶೂನ್ಯದಿಂದ ಕೊನೆಗೊಳ್ತಾ ಇರೋದು ನೋಡ್ತಾವೆ. ಸೊ ಆದ್ದರಿಂದ ನಾವು ಇಲ್ಲಿ ಏನೇನು ಮಾಡ್ತಾವಪ್ಪ ಆತರ, 18 ಘಾತ n, ಇದು ಏನಾಗಲಿ ಹೇಳ್ರಿ, ಶೂನ್ಯದಿಂದ ಕೊನೆಗೊಳ್ಳುವುದಿಲ್ಲ, ಶೂನ್ಯದಿಂದ ಏನಾಗಲಿ ಹೇಳ್ರಿ, ಕೊನೆಗೊಳ್ಳುವುದಿಲ್ಲ ಅಥವಾ ಅಂತ್ಯಗೊಳ್ಳುವುದಿಲ್ಲ ಅಂತಂದು ಹೇಳ್ತದ. ಯಾಕೆ ಕೊನೆಗೊಳ್ಳುವುದಿಲ್ಲಪ್ಪ ಆ ಥರ, ಏಕೆಂದರೆ ಯಾವುದೇ ಒಂದು, ಸೊ ಬಿಡಿ ಸ್ಥಾನ ಶೂನ್ಯ ಇತ್ತಂದರೆ, ಏಕೆಂದರೆ ಶೂನ್ಯ ಕೊನೆ ಸ್ಥಾನವನ್ನು ಹೊಂದಿರುವ ಯಾವುದೇ ಒಂದು ಸಂಖ್ಯೆ, ಸೊ 2 × 5 ಅಪವರ್ತನಗಳನ್ನು
ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳ್ಬೋದು ನಾವು ಸ್ನೇಹಿತರೆ. ಸಿಂಪಲ್ ಆಗಿ ಹೇಳಬೇಕಾದ್ರೆ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುತ್ತದೆ. ಅಥವಾ ಏಕೆಂದರೆ ಇಲ್ಲಿಕ್ಕೆ ಅದು ಏಕೆಂದರೆ ಶೂನ್ಯ ಶೂನ್ಯ ಕೊನೆಯ ಸ್ಥಾನವನ್ನು ಹೊಂದಿರುವ ಯಾವುದೇ ಒಂದು ಸಂಖ್ಯೆ 2 × ಅವಿಭಾಜ್ಯ ಅಪವರ್ತನವನ್ನು ಹೊಂದಿರುತ್ತದೆ. ಆದರೆ ಆದರೆ ಯಾವುದೊಂದು ಹೇಳಿದ್ರೆ 18 ಘಾತ n ಇದು 5 ಹೊಂದಿಲ್ಲ, 5 ಅಪವರ್ತನವನ್ನಾಗಿ ಹೊಂದಿಲ್ಲ, 5 ಅಪವರ್ತನವನ್ನಾಗಿ ಹೊಂದಿಲ್ಲ ಅಂತಂದು ಹೇಳ್ತದೆ. ಕರೆಕ್ಟಾ ಸ್ನೇಹಿತರೆ? ಈ ರೀತಿ ನಾವು ಏನು ಮಾಡ್ಬೋದು ಹೇಳ್ರೆ, ರಿಸಲ್ಟನ್ನು ಕೊಡ್ಬೋದು. ಕ್ಲಿಯರ್ ಆಯ್ತಲ್ಲ? ಸೊ ಈಸಿ ಆದಂಥ ಕ್ವಶನ್ ಇದೆ, ಆರಾಮಾಗಿ ನಾವು ಬಿಡಿಸ್ಬೋದು. ಸಿಂಪಲ್ ಆಗಿ 2 ಪಡಿತಕ್ಕಂಥ ಒಂದು ಅಪ್ಲೈಡ್ ಕ್ವಶನ್ ಇದೆ ಸ್ನೇಹಿತರೆ. ಸೊ ಇದೇ ರೀತಿ GPSTR ಏನು 6 ಇದೆವಲ್ಲ, ಸೊ ಏನು ಕೆಲವೇ ದಿನಗಳಲ್ಲಿ ಏನಾಗ್ತದಪ್ಪ ಅಂದರೆ ಈ 6 ಕ್ವಶನ್ ಪೇಪರ್ಸ್ ತಮಗೆ ಸಿಗ್ತಾ ಇದೆ. ಸೊ ಅಲ್ಲಿ ತನಕ ಸೊ ವಿಶೇಷವಾದಂಥ ಅಪ್ಲೈಡ್ ಕ್ವಶನ್ಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಸೊ ಒಂದೊಂದಾಗಿ ಚೆಕ್ ಮಾಡ್ಕೋತೋಗೋಣ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಲಿಕ್ಕೆ ಮರಿಲಿಕ್ಕೆ ಹೋಗಬೇಡಿ. ಸೊ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ ಸ್ನೇಹಿತರೆ.